ಭಗವಾನ್ ಸರ್ ನನ್ನ ಗುರುಗಳು. ನನಗೆ ಮೊದಲನೇ ಬಾರಿಗೆ ಸೀರಿಯಲಲ್ಲಿ ಬಣ್ಣ ಹಚ್ಚಿದವರೆ. ನಾನು ಕ್ಲಾಸಲ್ಲಿದ್ದೆ, ಫೋನ್ ಬಂತು, ಬಂದು ಈ ಥರ ಭಗವಾನ್ ಸರ್ ಅವರು ಅರ್ಜೆಂಟಾಗಿ ಕರಿತಾ ಇದ್ದಾರೆ ನಿಮ್ಮನ್ನು, ಸದಾಶಿವನಗರಕ್ಕೆ ಹೋಗಬೇಕು ನೀವು ಶೂಟಿಂಗ್ಗೆ ಅಂತ. ಸೊ ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ಸೊ ನನ್ನ ಕನಸು ಏನಿತ್ತು ಅದಕ್ಕೆ ಪ್ರಥಮ ಬಾರಿಗೆ ನೀರು ಹಾಕಿ ಬೆಳೆಸಿದವರು ನನ್ನ ಗುರುಗಳಾದ ಭಗವಾನ್ ಸರ್ ಅವರು. ಅದಾದಮೇಲೆ ಒಂದಷ್ಟು ನನಗೆ ದೊಡ್ಡ ದೊಡ್ಡ ಪಾತ್ರವನ್ನು ಸೀರಿಯಲಲ್ಲಿ ಕೊಟ್ಟರು, ಅದನ್ನು ನೋಡಿ ಬೇರೆಯವರೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು. ಅವರಿಂದ ಭಾಳಷ್ಟು ಕಲ್ತಿದ್ದೇನೆ, ಯಾಕಂದರೆ ಅವರು ಸಿನಿಮಾಗಳನ್ನ ನೋಡಿ, ಅವರ ಡೈರೆಕ್ಷನ್ನ, ಸಿನಿಮಾಗಳು ಅದ್ಭುತವಾದ ಚಿತ್ರಗಳು, ಕಾದಂಬರಿ ಆಧಾರಿತ ಚಿತ್ರಗಳನ್ನ ಬಾಂಡ್ ಸಿನಿಮಾಗಳು ಮಾಡಿದರು, ಅದನ್ನೆಲ್ಲ ನೋಡಿ ಬೆಳೆದವ್ರು ನಾವು. ಸೊ ಅವರು ಕ್ಲಾಸ್ ತೊಗೋಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡಾಗ ಸಿನಿಮಾಗಳ ಬಗ್ಗೆ ತುಂಬಾ ಕೇಳ್ತಿದ್ದೆ ನಾನು. ಅವರು ಅಷ್ಟೇ ಶಾಂತ ರೀತಿಯಾಗಿ ನಾನು ಏನೆಲ್ಲ ಕೇಳ್ತಿದ್ನೋ ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಮಾಡೋರು. ಎಲ್ರಿಗೂ ಗೊತ್ತಿರೋ ಹಾಗೆ ಅಣ್ಣವರ ಸಿನಿಮಾಗಳು ತುಂಬ ಮಾಡಿದ್ದಾರೆ ಅವರು. ಸೊ ನಾನು ಆ ಸಿನಿಮಾಗಳ ಬಗ್ಗೆ ಕೇಳ್ತಿದ್ದೆ, ಅವ್ರು ಮಾಡಿದಂಥ ಕೆಲಸ ಮಾಡಿದಂಥ ಸಿನಿಮಾ ಪ್ರೊಡಕ್ಷನ್ನು ಡೈರೆಕ್ಷನ್ ಮಾಡಿದಂಥ ಎಲ್ಲ ಸಿನಿಮಾಗಳ ಬಗ್ಗೆ ಕೇಳ್ತಿದ್ದೆ. ಸೊ ನನಗೆ ಮೊದಲು ಸಿನಿಮಾ ಅಂದರೆ ಏನು, ಸೀರಿಯಲ್ ಅಂದರೆ ಏನು ಅಂತ ಹೇಳಿಕೊಟ್ಟಿದ್ದೆ ನನ್ನ ಗುರುಗಳು ಭಗವಾನ್ ಸರ್ ಅವರು. ಇವತ್ತು ಅವರಿಲ್ಲ ಅನ್ನೋದು ಭಾಳ ಒಂಥರ ಗೊತ್ತಾಗಿದ ತಕ್ಷಣ ತುಂಬಾ ನೋವಾಯಿತು ನನಗೆ. ಅವರ ಇಡೀ ಕುಟುಂಬಕ್ಕೆ ಈ ಒಂದು ಮನಸ್ಸಿಗೆ ಅವರಿಗೆ ಶಕ್ತಿ ಕೊಡಲಿ ದೇವರು, ಈ ಒಂದು ಏನಾಗಿದೆ ಘಟನೆ, ಆ್ಯಂಡ್ ಭಗವಾನ್ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಪುನಃ ಅವರು ಇಲ್ಲೇ ಹುಟ್ಟು ಬರಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಫೋನಲ್ಲಿ ಮಾತಾಡಿದ್ವಿ, ಫೋನಲ್ಲಿ ಮಾತಾಡಿದ್ವಿ, ಆ್ಯಂಡ್ ನಾನೊಂದು ಶೋ ಮಾಡಿದ್ದೆ ಅಲ್ಲೂ ಕೂಡ ಬಂದಿದ್ದರು. ಅಂದರೆ ಅವಾಗವಾಗ ಮಾತಾಡ್ತೀವಿ, ಒಂದು ತಿಂಗಳು ಎರಡು ತಿಂಗಳು ಅವ್ರು ಫೋನ್ ಮಾಡೋರು, ನಾನು ಮಾಡ್ತಿದ್ದೆ ಫೋನ್, ಅವಾಗವಾಗ ಮಾತಾಡ್ತೀವಿ.